ನಮಸ್ತೆ ಎಲ್ರಿಗೂ. ಬನ್ನಿ, ಮೇಷ ರಾಶಿ ಮಾರ್ಚ್ ರೀಡಿಂಗ್ ಮಾಡೋಣ. ಸಾರಿ, ನಾನ್ ಸ್ವಲ್ಪ ಹೊರಗ್ ಹೋಗಿದ್ದೆ, ಊರಿಗೆ ಹೋಗಿದ್ದೆ, ಹಾಗಾಗಿ ಸರಿಯಾಗಿ ರೀಡಿಂಗ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಮಾರ್ಚ್ದು. ಈಗ ಕಂಟಿನ್ಯೂಸ್ ಆಗಿ ಹಾಕೋ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ನಿಮ್ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ, ನಿಮ್ಮ ಸಪೋರ್ಟಿಗೆ ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದಗಳು, ಮನಸ್ಪೂರ್ವಕ ಕೃತಜ್ಞತೆಗಳು. ನಾನು ಯಾರಿಗೂ ಇಲ್ಲಿ ಏನು ಬುದ್ಧಿವಾದ ಹೇಳಲಿಕ್ಕಿಲ್ಲ ಇಲ್ಲಿ. ಆದ್ರೆ ಅದು ಕಾರ್ಡ್ ಶುರು ಮಾಡಕ್ ಶುರು ಮಾಡಿದಾಗ, ಆ ಎನರ್ಜಿ ಬಂದಾಗ ಅದು ನಾನು ರಿಪ್ಲೈ ಕೊಡ್ಲೇಬೇಕಾಗತ್ತೆ. ಯಾಕೆ ಅಂದ್ರೆ ನಾನ್ ನಿಮ್ಗೆ ಹೇಳೋ ಪ್ರತಿಯೊಂದು ಮಾತು ನನ್ನದಲ್ಲ, ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಆ ಗೈಡೆನ್ಸ್ ಕೂಡ ಅದನ್ನು ಕೂಡ ಅವರು ಹೇಳು ಅಂದಾಗ ನಾನು ಹೇಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾನು ನಿಮಿತ್ತ ಮಾತ್ರ. ನಿಮ್ಮವ್ರಿಗೂ ಯಾವುದೇ ಸಂದೇಶ ಕಳ್ಸೋದಿದ್ರು ಶುರು ಆದಾಗಿಂದ ವಿಡಿಯೋ ಮುಗ್ದಿ ನಿಮ್ಮವ್ರಿಗೂ ಅಪ್ಲೋಡ್ ಆಗೋರ್ಗೂ ಎಷ್ಟೊಂದು ವಿಡಿಯೋಸು ಡಿಲೀಟ್ ಆಗೋಗುತ್ತೆ ಅಪ್ಲೋಡ್ ಆಗೋಕ್ಕಿಂತ ಮುಂಚೆನೆ, ನಿಮಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಆ ವಿಡಿಯೋಸು ಏಂಜಲ್ಸ್ ನಿಮ್ಮವ್ರಿಗೂ ತಲುಪೋದ್ ಬೇಡ ಅಂತ ಕೂಡ ಕೆಲವನ್ನ ಡಿಲೀಟ್ ಮಾಡಿಸ್ಬಿಡ್ತಾರೆ. ಕೆಲವು ಸತಿ ನೆಗೆಟಿವಿಟಿ ಕೂಡ ವರ್ಕ್ ಆಗುತ್ತೆ. ಅಟ್ ಪ್ರೆಸೆಂಟ್ ಕೂಡ ಯಾರೋ ಬೈಕೊಂತ ಇದ್ದೀರಾ, ಬೈಕೊಂಬೇಡಿ, ನಾನು ನಿಮ್ಮಂತೆ ಸಾಮಾನ್ಯಳೆ. ಬನ್ನಿ ನೋಡೋಣ, ಜಾಸ್ತಿ ಮಾತ್ಬೇಡ, ಡೋಂಟ್ ವೇಸ್ಟ್ ಟೈಮ್. ಟೈಮ್ ಈಸ್ ವ್ಯಾಲ್ಯೂಬಲ್, ಒಳ್ಳೆ ರೀತಿಲಿ ಉಪಯೋಗಿಸ್ಕೋಣ. ಏರಿಸ್ ಮೇಷರಾಶಿ ಅವರ ಜೀವನ ಹೇಗಿದೆ ನೋಡೋಣ. ಮೇಷರಾಶಿಯವರು ಫಸ್ಟ್ ಕಾರ್ಡ್ ತೆಗೆದಿದ ತಕ್ಷಣ ಅದು ಬಂದಿದ್ದ ಎನರ್ಜಿ ಇಷ್ಟೇ, ಅವ್ರಿಗೆ ಅವರು ಮೋಸ ಮಾಡ್ಕೊಳ್ತಾ ಬದುಕ್ತಾ ಇದ್ದಾರೆ. ಅವ್ರಿಗೆ ಅವರು ಅನಾಮಿಕರಾಗಿ ಇದ್ದಾರೆ. ಅವರ ಜೀವನ ಒಳ್ಳೆ ರೀತಿಲಿ ತುಂಬಾ ಕಷ್ಟದಲ್ಲಿದೆ. ಆ ಕಷ್ಟದಲ್ಲಿ ಅವರು ಹೊರಗೆ ಬಂದು ತುಂಬಾ ಒಳ್ಳೆ ಎನರ್ಜಿ ಬರ್ತಾ ಇದೆ ಮೇಷರಾಶಿಯವ್ರಿಗೆ. ಎಷ್ಟು ಕಷ್ಟ ಇದೆ, ಎಷ್ಟು ದುಃಖ ಇದೆ, ಎಷ್ಟು ಹಿಂಸೆ ಇದೆ, ಎಷ್ಟು ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋದು ಅವ್ರೇನಾ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಅವ್ರು ಹೊರಗೆ ಬರೋ ಅಷ್ಟರಲ್ಲಿ ಅವರಲ್ಲಿರೋ ಕೆಪಾಸಿಟಿ ಆಗ್ಲಿ, ಅವರಲ್ಲಿರೋ ಎಬಿಲಿಟಿ ಆಗ್ಲಿ, ಅವರಲ್ಲಿರೋ ಶಕ್ತಿ ಸಾಮರ್ಥ್ಯ, ಯೋಚನೆ ಮಾಡೋ ರೀತಿ, ಬದುಕಿನ ಬಗ್ಗೆ ಇರುವಂತ ಭರವಸೆ, ಅಸತ್ಯದ ವಿರುದ್ಧ ಹೋರಾಡುವಂತ ನೀತಿ, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿಲ್ದಂಗೆ ಒಂಥರ ಅವ್ರ ಪಲ್ಸ್ ರೇಟ್ ಒಳಗೆ ನಾಡಿ ಬಡಿತದಲ್ಲಿ ನಾಡಿ ಮಿಡಿತ ಆಗಿ ಬದಲಾಗ್ಬಿಡುತ್ತೆ. ಅವ್ರ ಆಲೋಚನೆಗಳೆಲ್ಲ ಬದಲಾಗ್ಬಿಟ್ಟು ಸತ್ಯದ ಹಾದಿ ಇದು ನೋಡಿ. ಇದು ವೈಟ್ ಹಾರ್ಸು ಸತ್ಯನ ಹೇಳುತ್ತೆ, ಅಂದ್ರೆ ಪಾಸಿಟಿವಿಟಿನ ಹೇಳುತ್ತೆ. ಇದು ಕೂಡ ಕತ್ತಿ ಅಂದ್ರೆ ಸತ್ಯ ಅಂತಾನೆ. ಇದು ರಿವರ್ಸ್ ಆದಾಗ ಸುಳ್ಳು ಅಂತ. ಸುಳ್ಳು ನಿಮ್ ಮೇಲೆ ಹಾವಿ ಮಾಡ್ಲಿಕ್ಕೆ ಬಂದಾಗ ಸತ್ಯದ ಪಥ ಕೇಳ್ಕೊಂಡು ಇಲ್ಲಿ ಬಾವುಟ ನೋಡ್ಬೋದು ನೀವು. ಫ್ಲಾಗ್ ಅಂದ್ರೆ ವಿಜಯ ಪತಾಕೆ. ಎಷ್ಟೇ ಇಲ್ಲೆಲ್ಲ ಬೆಂಕಿ ತುಂಬಿಕೊಂಡಿದೆ ನಿಮ್ ಜೀವನದಲ್ಲಿ, ಎಷ್ಟೇ ಸಮಸ್ಯೆಗಳು ಹೊತ್ತಿ ಉರಿತಾ ಇರ್ಲಿ, ಅದೆಲ್ಲದ್ರಿಂದ ನೀವು ಹೊರಗ್ ಬರ್ತೀರಾ. ಸೊ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ಮಾರ್ಚ್ ಎನರ್ಜಿ ತುಂಬಾ ಚೆನ್ನಾಗಿದೆ, ಡೈನಾಮಿಕ್ ಆಗಿದೆ. ತುಂಬಾ ಒಂಥರ ಮುಗಿಸ್ಬಿಡ್ತೀನಿ ಎಲ್ಲ ಸಮಸ್ಯೆನು ಒಟ್ಟಿಗೆ ಅನ್ನೋ ಸ್ಪೀಡ್ ಅಲ್ಲಿ ಕೂಡ ಇದ್ದೀರಾ. ಅದು ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಸಮಯ ಕೊಡಿ. ತುಂಬಾ ಜನ ಕಾಲ್ ಕೇರ್ಕೊಂಡು ಬರೋರಿದ್ದಾರೆ. ಅನಿಸಿಕೆ, ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ನಿಮ್ಮ ಮಾತಿನ ಬಗ್ಗೆ ಗಾಸಿಪ್ಗಳು, ಈ ತರ ಎಲ್ಲ ಹರಡೋದ್ರಲ್ಲಿದೆ. ನಿಮ್ ಬಗ್ಗೆ ಸಾಕಷ್ಟು ಅಸತ್ಯದ ನುಡಿಗಳು ನುಡಿಯಲಿದ್ದಾರೆ. ಅದನ್ನ ಕೇರ್ ಮಾಡಬೇಡಿ, ನಿಮ್ಮ ಸತ್ಯ ನಿಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗುತ್ತೆ. ಆರೋಗ್ಯ ಸ್ವಲ್ಪ ಹದ್ಗೆಡೋದ್ರಲ್ಲಿದೆ, ಸ್ವಲ್ಪ ಸಣ್ಣ ಪುಟ್ಟ, ದೊಡ್ಡದಾಗೇನಿಲ್ಲ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಲಿದೆ. ಸ್ವಲ್ಪ ಜಾಗ್ರತೆ ವಹಿಸಿ, ಬೇಡ ಅಂದ್ರೂ ಕೂಡ ಅದು ಬಂದೇ ಬರುತ್ತೆ. ಸಣ್ಣ ಸಣ್ಣದು, ತುಂಬಾ ದೊಡ್ಡದೇನಲ್ಲ, ಸಣ್ಣ ಸಣ್ಣ ಆರೋಗ್ಯದ ಸಮಸ್ಯೆಗಳು, ತುಂಬಾ ಅಡ್ಮಿಟ್ ಆಗಿ ಇದ್ದಾಗುವಂತದ್ದಲ್ಲ, ಸಣ್ಣ ಪುಟ್ಟ ಆರೋಗ್ಯದ ರೆಮಿಡಿಗಳು ತಗೊಳ್ಳಿ. ಎಸ್, ನಿಮ್ ಜೀವನದಲ್ಲಿ ಯಾರು ಏನೇ ಅಂದ್ರು ಎಲ್ಲದಕ್ಕೂ ಮಾಸ್ಕ್ ಹಾಕ್ಬಿಡಿ. ಕೊರೋನಾ ಎಲ್ಲಾ ಪ್ರಾಬ್ಲಮ್ನು ಕೊರೋನಾ ತರ ಟ್ರೀಟ್ ಮಾಡ್ತಾ ಹೋಗಿ. ನಿಮ್ ಪ್ರೊಟೆಕ್ಷನ್ ಅಲ್ಲಿ ನೀವ್ ಇದ್ದೀರಾ, ಯಾಕೆಂದ್ರೆ ನಿಮ್ಮ ಕನ್ಸು ಈಡೇರುತ್ತೆ. ಏಂಜಲ್ಸ್ ಪ್ರೊಟೆಕ್ಷನ್ ಕೂಡ ನಿಮ್ಗಿದೆ. ಏಂಜಲ್ಸ್ ಯಾವ್ದೋ ಒಂದು ಏಂಜಲ್ ಯಾವ್ದೋ ಒಂದು ಏಂಜಲ್ ನಿಮ್ ಸುತ್ತಮುತ್ತ ಯಾವಾಗ್ಲೂ ಇರುತ್ತೆ. ವೈಟ್ ಎನರ್ಜಿಲಿ, ವೈಟ್ ಔರ ಅಲ್ಲಿ ಇಡೀ ಮಾರ್ಚ್ ಅಲ್ಲಿ ನಿಮ್ ಸುತ್ತಮುತ್ತ ತಿರುಗ್ತಾ ಇರುತ್ತೆ. ನನ್ಗೆ ಆ ಎನರ್ಜಿ ಬರ್ತಾ ಇರುತ್ತೆ. ನೀವು ಯಾವಾಗ ಯಾವಾಗ ಕೆಳಗ್ ಬೀಳ್ತಿದ್ದೀರೋ, ಯಾವಾಗ ಯಾವಾಗ ನಿಮ್ಗೆ ಕಷ್ಟ ಅನಿಸ್ತಿದ್ಯೋ, ಆವಾಗ ಒಂದ್ ಸ್ಟೆಪ್ ಮೇಲೆತ್ಲಿಕ್ಕೆ ಅದ್ರ ಕೈನೇ ನಿಮ್ ಪಾದದ ಕೆಳಗ್ ಕೊಟ್ಟಿ ಮೇಲೆತ್ತಿಸುತ್ತೆ. ಆ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಯು ಆರ್ ಸೋ ಲಕ್ಕಿ ಏರಿಸ್.
Yes. Oh, wow. 12th house, 8th house, 4th house. ನಂಗೆ ನಾಲ್ಕೊಂದ್ ಮಗ್ಗಿ ಬರ್ತಾ ಜ್ಞಾಪನ ಬರ್ತಾ ಇದೆ. ನಾಲ್ಕೊಂದ್ ನಾಲ್ಕು, ನಾಲ್ಕು ಎರಡು ಎಂಟು, ನಾಲ್ಕ್ ಮೂರ್ಲ ಹನ್ನೆರಡು ಅಂತ. ಫೋರ್ ಒನ್ ಜ ಫೋರ್, ಫೋರ್ ಟೂ ಜ ಏಟ್, ಫೋರ್ ತ್ರೀ ಜ ಟ್ವೆಲ್ವ್. ಇಲ್ಲೋಡಿ ಇದರರ್ಥ ಏನ್ ಗೊತ್ತಾ, ನಿಮ್ ಜೀವನ ಮಲ್ಟಿಪ್ಲೈ ಆಗಿ ಖುಷಿ ಬರ್ತಾ ಇದೆ. ಮನೆಗೆ ಪಾಪು ಬರೋದಿದ್ರೆ ಬರ್ತಿದೆ, ಮನೆ ಕಟ್ಟೋದಿದ್ರು ಅದ್ರಲ್ಲೂ ಯಶಸ್ಸು ಸಿಗ್ತಾ ಇದೆ. ನಿಮ್ಮ ರೂಟ್, ಬೇರು, ವಂಶ, ವೃಕ್ಷ ಏನಿದೆ, ತುಂಬಾ ಹಳೇ ಜನಗಳು ಏನಿರ್ತಾರೆ, ನಿಮ್ಮ ಸಂಬಂಧಿಕರು ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ ಅಲ್ಲಿ ನಿಮ್ಗೆ ಪರಿಚಯ ಇರೋರು ಯಾರೇ ಆಗಿರ್ಲಿ ನಿಮ್ಮ ರಿಲೇಷನ್ ಅಲ್ಲಿ, ಅವರೆಲ್ಲ ಮತ್ತೆ ನಿಮ್ಮನ್ ಭೇಟಿಯಾಗಿ ಎಲ್ಲ ಒಂದ್ ಕಡೆ ಸೇರೋ ಸಾಧ್ಯತೆ ಬಹಳಷ್ಟು ಕಾಣಿಸ್ತಾ ಇದೆ. ಕೆಲವ್ರಿಗೆ ತಾತ ಮೊಮ್ಮಗ ಕೂಡ ಒಂದಾಗೋ ಎನರ್ಜಿ ಕೂಡ ಬರ್ತಾ ಇದೆ. ಅಟ್ ಪ್ರೆಸೆಂಟ್ ಮನೇಲಿ, ಒಂದೇ ಮನೇಲಿ ಇಬ್ಬರಿಬ್ರಿದ್ದೀರಾ, ಇಬ್ಬಿಬ್ರಿಗೂ ಮದ್ವೆ ಆಗಿಲ್ಲ. ಸೊ ಬದಲಾವಣೆ ಬರ್ತಾ ಇದೆ, ಏತ್ ಹೌಸ್ ಬರ್ತಾ ಇದೆ. ಬದಲಾವಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮ್ ಎಮೋಷನಲಿ ಏನ್ ಹೀಲ್ ಬೇಕಿತ್ತು ಅದಿದೆ. ಕೆಲವ್ರಿಗೆ ಮದ್ವೆ ಆಗಿ ಎಲ್ಲ ಇದಾರೆ, ಆದ್ರೂ ಕೂಡ ಅವರು ಸರಿಯಾಗಿ ಒಂದಾಗಿ ಇಲ್ಲ, ಇಬ್ರು ಡಿಸಪಾಯಿಂಟ್ ಅಲ್ಲಿ ಇದಾರೆ. ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಲವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋ ಎನರ್ಜಿಲಿ ಕೂಡ ಇದಾರೆ. ಯಸ್, ಅದೆಲ್ಲ ಬದಲಾವಣೆ ಆಗುತ್ತೆ, ನಿಮ್ ಜೀವನ ಚೆನ್ನಾಗಿರುತ್ತೆ. ಫೈನಾನ್ಶಿಯಲಿ ಏನಾದ್ರೂ ಮದ್ವೆಗೆ ನಿಶ್ಚಿತಾರ್ಥಕ್ಕೆ ಜೀವನ ಬದಲಾಯಿಸಲಿಕ್ಕೆ ಸಮಸ್ಯೆ ಆಗಿದ್ರೆ, ನಿಮ್ ಜೀವನ ಇನ್ ಮುಂದೆ ಪಾಸಿಟಿವ್ ಆಗಿ ಮುಂದುವರಿಯುತ್ತೆ, ಒಳ್ಳೆ ಜೀವನ ಇದೆ ಮಾರ್ಚ್ ಅಲ್ಲಿ. ಅದ್ರ ಬಿಟ್ರೆ ನಿಮ್ ಜೀವನದಲ್ಲಿ ಟ್ವೆಲ್ವ್, ನಿಮ್ ಪ್ರೀತಿಗೆ ಮುಖವಾಡ ಹಾಕೊಂಡು ಬದುಕಬೇಡಿ. ನಿಮ್ ಮನ್ಸಿಗೆ ಏನನ್ಸುತ್ತೋ ಅಷ್ಟನ್ನು ಹೇಳಿ, ಪ್ರೀತಿ ವಿಶ್ವಾಸನ ಹಂಚ್ಕೊಳ್ಳಿ. ಸತ್ಯ ನಿಮ್ ರಿಲೇಷನ್ಶಿಪ್ ಅಲ್ಲಿ ಸತ್ಯ ಇರ್ಲಿ. ನಿಮ್ಗೆ ಇಷ್ಟ ಇಲ್ವಾ ಇಷ್ಟ ಇಲ್ಲ, ನಿಮ್ಗೇನಾದ್ರು ಸಮಸ್ಯೆನ ಮುಕ್ಕು ಕೊಡ್ದಂಗೆ ಮಾತಾಡಿ ಇನ್ ಗುಡ್ ವೇ ಅಲ್ಲಿ. ಇದ್ ನೋಡಿ ಮದ್ವೆ ಕಾರ್ಡು, ಫೋರ್ ಫೋರ್ ಅಂದ್ರೆ ಮದ್ವೆ ಕಾರ್ಡು ವಾಂಡ್ಸ್ ಪ್ರಕಾರ ಅಂದ್ರೆ ಇದು ಬೇರೆ ಬೇರೆ ಎನರ್ಜಿ ಬರುತ್ತೆ. ಈಗ ಮದ್ವೆ ಎನರ್ಜಿ ಬರ್ತಾ ಇದೆ, ಮದ್ವೆ ಆಗುತ್ತೆ. ನಿಮ್ ಜೊತೆ ಮದ್ವೆ ಆಗೋ ಹುಡುಗ ಹುಡುಗಿ ಯಾರೇ ಆಗಿರ್ಲಿ, ಅವರು ಲೈಫ್ ಲಾಂಗ್ ನಿಮ್ ಜೊತೆ ಇರ್ತಾರೆ. ಇಬ್ರಿಗೂ ಗ್ರೇಟ್ ಮ್ಯಾಚ್ ಅನ್ನೋ ತರ ಇರ್ತೀರ. ಟ್ವೆಲ್ತ್ ಹೌಸ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ತುಂಬಾ ಚೆನ್ನಾಗಿರ್ತೀರ, ತುಂಬಾ ಚೆನ್ನಾಗಿ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ಮಹಾತ್ಮರ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಕಾರ್ಡ್ ಸ್ಟಾರ್ಟಿಂಗ್ಗೆ ಬಂದ್ಬಿಟ್ಟಿತ್ತು, ಆದ್ರೂ ನಾನು ಅವಾಯ್ಡ್ ಮಾಡಿದೆ, ಯಾಕೆಂದ್ರೆ ನಿಮ್ ಮುಂದೇನೆ ಚಪ್ಪಲ್ ಮಾಡೋಣ ಅಂತ. ದ ಪಾರ್ಟ್ ಆಫ್ ನಿಮ್ ಚಾಲೆಂಜ್ ಏನಿದೆಯೋ ಅದನ್ನ ನೀವು ಒಪ್ಕೊಂಡು ಮುಂದುವರಿರಿ. ಜೀವನದಲ್ಲಿ ತುಂಬಾ ಫಿಸಿಕಲ್ ಎನರ್ಜಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಫಿಸಿಕಲಿ ತುಂಬಾ ಡ್ರೈನ್ ಆಗ್ತೀರಾ ಈ ತಿಂಗಳು ಮಾರ್ಚ್ ಅಲ್ಲಿ. ಫಿಸಿಕಲಿ ಡ್ರೈನ್ ಆಗೋದು ಅಂದ್ರೆ ತುಂಬಾ ಸುಸ್ತಾಗೋದು ಅಥವಾ ಶಾರೀರಿಕ ಶ್ರಮ ಜಾಸ್ತಿ ಆಗೋದು ಈ ತರ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟ್ರೆಂತ್ ನ ಬಿಡ್ಬೇಡಿ, ನಿಮ್ದು ಫೈಟಿಂಗ್ ಸ್ಪಿರಿಟ್ ಇದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದ್ರು, ಏನೇ ಸಮಸ್ಯೆ ಬಂದ್ರು, ಅದ್ರ ವಿರುದ್ಧ ನೀವು ಸಕ್ಸಸ್ಫುಲಿ ಗೆಲ್ತೀರಾ, ಸಕ್ಸಸ್ಫುಲಿ ಲೀಡ್ ಮಾಡ್ತೀರಾ. ಮೇಷರಾಶಿಯವರ ಜೀವನ ತುಂಬಾ ಚೆನ್ನಾಗಿದೆ, ಅವರ ಒಂದು ಕನಸು ಈ ಸತಿ ಈಡೇರೋದ್ರಲ್ಲಿದೆ. ಎಸ್, ಅವ್ರ ಬಿಸ್ನೆಸ್ ಕೂಡ ಲಾಂಗ್ ಟರ್ಮ್ ಬಿಸ್ನೆಸ್ ಆಗಿ ಟರ್ನ್ ಆಗೋದ್ರಲ್ಲಿದೆ. ಆಗ್ಲೇ ಹೇಳಿದೆ, ಯಾವುದೋ ಒಂದು ಶಕ್ತಿ, ಒಂದು ಏಂಜಲ್ಸ್, ಒಂದು ದೇವತೆ ನಿಮ್ ಜೊತೆ ಸದಾ ಇದ್ದಾರೆ ಅಂತ. ಅವ್ರು ಯಾರು ಅಂತ ನಿಮಗ್ ಗೊತ್ತಿದ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ದಿನಾಗ್ಲೂ. ಅವರಿಗೆ ಯಾವ ಶಕ್ತಿ ಆದ್ರೂ ಆಗಿರ್ಬೋದು, ಅದು ಫೀಮೇಲ್ ಎನರ್ಜಿ ಆಗಿದೆ. ಆ ಫೀಮೇಲ್ ಎನರ್ಜಿ ನಿಮ್ ಜೀವನಕ್ಕೆ ಯಾವ ಕಷ್ಟ ಬರ್ಲಿಕ್ಕೂ ಕೊಡೋದಿಲ್ಲ, ನಿಮ್ ಜೀವನದಲ್ಲಿ ಯಾರು ತೊಂದ್ರೆ ಕೊಡ್ಲಿಕ್ಕೂ ಬಿಡೋದಿಲ್ಲ. ನೀವ್ ಎಷ್ಟೇ ಸಮಸ್ಯೆಯಲ್ಲಿ ಇರ್ರಿ, ಎಷ್ಟೇ ಎಮೋಷನಲಿ ನೀವು ಇನ್ಬ್ಯಾಲೆನ್ಸ್ ಆದ್ರೂ ಕೂಡ ಅದು ಬಂದಿ ನಿಮ್ಗೆ ಇದ್ ಮಾಡೇ ಮಾಡುತ್ತೆ, ಪ್ರೊಟೆಕ್ಷನ್ ಕೊಟ್ಟೆ ಕೊಡುತ್ತೆ. ಸ್ವಲ್ಪ ಅಳ್ಳಾಡ್ತಾ ಇತ್ತು ಇದು, ತುಂಬಾ ಬಿಸಿ ಇದೆ. ನಿಮ್ಗೆಲ್ಲ ಎನರ್ಜಿನು ಪಾಸಿಟಿವ್ ಆಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಶಕ್ತಿಗೆ ನಮನ ಸಲ್ಲಿಸಿ, ಆ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿ. ನೀವ್ ಎದುರ್ಕೊಳೋದ್ ಬೇಕಾಗಿಲ್ಲ. ನಿಮ್ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ, ಬಿಸ್ನೆಸ್ ಲೈಫ್ ಚೆನ್ನಾಗಿರುತ್ತೆ. ಎಂಥದೇ ಕಷ್ಟ ಇದ್ರು ಅದರಿಂದ ಹೊರಗೆ ಬರ್ತೀರಾ. ತುಂಬಾ ಟೆನ್ಷನ್ ಜಾಸ್ತಿ ಇರುತ್ತೆ, ತುಂಬಾ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ತುಂಬಾ ಕೆಲ್ಸ ಓವರ್ ಲೋಡ್ ಅನ್ನೋ ತರ ಈ ಮಂತ್ ಇರುತ್ತೆ ಮೇಷರಾಶಿಯವ್ರಿಗೆ ಅಂತ ಅನ್ಸುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಿ,
ಬನ್ನಿ ನೋಡೋಣ. ಮೂನ್ ಸ್ಟೋನ್ ಆಗ್ಲೇ ಹೇಳಿದೆ, ಡಿವೈನ್ ಫೆಮಿನೈನ್ ಅಂತ ಯಾವುದೋ ಒಂದು ಫೆಮಿನೈನ್ ಎನರ್ಜಿ ನಿಮ್ಮನ್ನ ಕಾಪಾಡ್ತಾ ಇದೆ. ಡಿವೈನ್ ಫೆಮಿನೈನ್ ಎನರ್ಜಿ ನಿಮ್ಮನ್ನ ಕಾಪಾಡ್ತಾ ಇದೆ. ಇವತ್ ಕೂಡ ಹುಣ್ಣಿಮೆ ಇದೆ, ಸೊ ಹುಣ್ಣಿಮೆ ದಿನ ಆ ಶಕ್ತಿಗೆ ನಮಿಸಿ. ಯಾವುದೋ ಒಂದು ಶಕ್ತಿ ಇದೆ ನಿಮ್ ಜೀವನ ಯಾವುದೇ ಕಾರಣಕ್ಕೂ ಕತ್ಲಾಗ್ಲಿಕ್ಕೆ ಅದು ಕೊಡ್ತಾ ಇಲ್ಲ, ಅದು ನಿಮ್ಮನ್ನ ಕಾಪಾಡ್ತಾ ಇದೆ. ಜೊತೆಗೆ ನಿಮ್ಮಲ್ಗಿರೋ ಫೆಮಿನೈನ್ ಸೈಡ್ ನ ನೀವು ನಂಬಿ, ಇನ್ನೊಂದು ಎನರ್ಜಿನ ನಂಬಿ, ಧ್ಯಾನ ಮಾಡಿ, ಪ್ರತಿ ಹುಣ್ಣಿಮೆಗೂ ಧ್ಯಾನ ಮಾಡಿ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಇವತ್ತು ಚಂದ್ರನಿಗೆ ಸಕ್ಕರೆ ನೈವೇದ್ಯ ಮಾಡಿ, ಸಮಸ್ಯೆಗಳನ್ನೆಲ್ಲ ಬಗೆಹರಿಸು ಅಂತ ಕೇಳಿ. ಅದರಿಂದ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ ಫೀಲಿಂಗ್ ಏನಿದೆ, ನೀವ್ ಏನ್ ಮಾಡ್ತಿದ್ದೀರಾ ಅದೆಲ್ಲ ಸತ್ಯ ಇದೆ ನೋಡಿ. ಸ್ಪೀಕ್ ದ ಟ್ರೂತ್, ಆಗ್ಲೇ ಹೇಳ್ದಾಗೆ ಸತ್ಯನ ಮಾತಾಡಿ, ಸತ್ಯದ ಮಾರ್ಗವಾಗಿ ನಡೀರಿ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ಸೊ ನಿಮ್ ಫೀಲಿಂಗ್ಸ್ ಏನಿದೆ ಅದನ್ನ ಕಾನ್ಫಿಡೆಂಟ್ ರೀತಿಲಿ ವ್ಯಕ್ತಪಡಿಸಿ. ಕಾನ್ಫಿಡೆಂಟ್ ಆಗಿರ್ಲಿ ನಿಮ್ಮ ಫೀಲಿಂಗ್ಸ್. ಮೂನ್ ಸ್ಟೋನ್ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟ ಸ್ಟೋನ್ ಹಾಕೋದಿದ್ರೆ ಹಾಕಿ. ಏಂಜಲ್ ಆಫ್ ಫೋಕಸ್, ಎಸ್ ನೋಡಿ, ನಿಮ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಮಾತ್ರ ಗಮನ ಕೊಡಿ. ನಿಮ್ಮ ನೀವು ಯಾವ್ದೇ ಭ್ರಮೆಯಲ್ಲಿ ಬದುಕಬೇಡಿ, ಫೋಕಸ್ ಮಾಡ್ಕೊಳ್ಳಿ. ಒಂದ್ ಸಮಯಕ್ಕೆ ಒಂದ್ ಕೆಲ್ಸದ ಮೇಲೆ ನಾನು ಗಮನ ಇಡ್ತೀನಿ ಅಂತ. ಯಾಕೆಂದ್ರೆ ತುಂಬಾ ಸ್ಟ್ರೆಸ್ ಇರೋದ್ರಲ್ಲಿದೆ, ತುಂಬಾ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಕೆಲವರಿಗೆ. ಏರಿಸಲ್ಲಿ ಇದು ಇದು ಜನರಲ್ ರೀಡಿಂಗ್, ಹಾಗಂತ ನಮ್ಗೇನು ಕೆಲ್ಸ ಇಲ್ಲ ನೀವು ಸುಮ್ನೆ ಹೇಳಿದ್ರಿ ಅನ್ಬೇಡಿ, ಅಥವಾ ನಮಗ್ ತುಂಬಾ ಕೆಲ್ಸ ಇತ್ತು ಅಂತ ಹೇಳ್ಬೇಡಿ. ಎಸ್, ನಿಮ್ ಜೀವನದಲ್ಲಿ ತುಂಬಾ ಸ್ಟ್ರೆಸ್ ಆಗಿದೆ, ಹಾಗಾಗಿ ಎರಡ್ ಮೂರು ಕೆಲ್ಸ ಕೈ ಹಾಕಿ ಯಾವ್ದು ಮಾಡಕ್ ಆಗ್ದಿರಾ ಎಲ್ಲ ಅರ್ಧರ್ಧ ಮಾಡ್ಕೊಂಬಿಡಿ. ಒಂದ್ಸತಿಗೆ ಒಂದ್ ಕೆಲ್ಸ ಹೀಗೆ ಶುರು ಮಾಡಿ. ನಿಮ್ ಜೀವನದಲ್ಲಿ ಯಾವ ಕೆಲ್ಸ ಸರಿ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಎಸ್, ನಿಮ್ ಜೀವನದಲ್ಲಿ ತುಂಬಾನೇ ಪ್ರೈವೇಸಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಸ್ವಲ್ಪ ಓಪನ್ ಅಪ್ ಆಗಿ ಯಾರ ಹತ್ರನು ಜಾಸ್ತಿ ಮಾತಾಡಲ್ಲ ಎಲ್ರು. ಯಾಕಂದ್ರೆ ಎಲ್ರು ಹಾಗಿರ್ತಾರೆ, ನಿಮ್ ಬಗ್ಗೆ ಗಾಸಿಪ್ ಮಾಡೋರ್ನ ಕ್ಷಮಿಸ್ಬಿಡಿ. ಸ್ವಲ್ಪ ಕ್ಲೋಸ್ ಅಲ್ಲಿ ಇರಿ ಬೇರೆಯವ್ರ ಜೊತೆ, ಇಲ್ಲ ಅಂದ್ರು ನಿಮ್ ಜೊತೆ ಆದ್ರೂ ಕ್ಲೋಸ್ ಅಲ್ಲಿ ಇರಿ. ಏಂಜಲ್ ಆಫ್ ಆಕ್ಷನ್, ಎಸ್, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡ್ ಮುಗ್ಸಿ. ರೆಡ್ ಜಾಸ್ಪರ್, ಸ್ಪೀಕ್ ಅಪ್ ಯುವರ್ ಸೆಲ್ಫ್. ಎಸ್, ನಿಮ್ ಬಗ್ಗೆ ಏನೇನ್ ಯೋಚನೆ ಮಾಡಿದಿರೋ, ಏನೇನ್ ಶುರು ಮಾಡಿ, ಎಲ್ಲ ಏನ್ ಕಂಪ್ಲೀಟ್ ಆಗಿದ್ಯೋ ಅದನ್ನ ಕಂಪ್ಲೀಟ್ ಮಾಡಿ. ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ. ಅದನ್ನ ಕಂಪ್ಲೀಟ್ ಮಾಡಿದಾಗ ನಿಮ್ ಜೀವನ ಕಂಪ್ಲೀಟ್ ಆಗುತ್ತೆ. ಆಗ್ಲೇ ಹೇಳ್ದಾಗೆ ಒಂದೊಂದ್ಸತಿಗೆ ಯಾವ್ಯಾವ ಸ್ಟೆಪ್ ಅವಶ್ಯಕತೆ ಇದೆಯೋ ಈ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಿ. ಹೊಟ್ಟೆ ಆಗ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಆಗೋದ್ರಲ್ಲಿ ಇದೆ, ಅಂದ್ರೆ ದೊಡ್ಡದಾಗೇನು ಆಗಲ್ಲ, ಚಿಂತೆ ಪಡ್ಬೇಡಿ, ಸ್ಮಾಲ್ ಆಗಿರುತ್ತೆ. ನಿಮ್ ಜೀವನಕ್ಕೆ ಏನ್ ನಿಮ್ಮ ಸ್ವಂತ ಶ್ರಮದಿಂದ ಏನೇ ಮಾಡಿದ್ರು, ಇವಾಗ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಸ್ವಂತ ಶ್ರಮದಿಂದ ಏನೇ ಮಾಡಿದ್ರು ಅದರಿಂದ ನಮ್ಗೆ ಯಶಸ್ಸು ಸಿಗುತ್ತೆ. ಯಾಕೆ ನಗುವಂತಂದ್ರೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರ್ಲಿಕ್ಕೆ ಇಲ್ಲಿ ಧೂಪ ಹಾಕಿದೀನಿ. ಅದು ಧೂಪದಿಂದ ಒಗೆ ಸ್ಮೈಲಿ ರೂಪದಲ್ಲಿ ಈಚೆ ಬರ್ತಾ ಇದೆ, ಅದು ಮುಟ್ಟಕ್ ಆಗಲ್ಲ, ತುಂಬಾ ಬಿಸಿ ಇದೆ, ಇಲ್ಲ ತೋರಿಸ್ತದ. ಎಸ್, ತುಂಬಾ ಕೊಟ್ಟಿದ್ದಾಯ್ತು, ಇವಾಗ ನೀವು ನಿಮ್ ಹೃದಯನ ತೆಗ್ದಿಡಿ. ನಿಮ್ ಜೀವನಕ್ಕೆ ಪ್ರೀತಿ ಬರ್ತಾ ಇದೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ನಿಮ್ಗೆ ಗೊತ್ತೇ ಇಲ್ದಿರಂಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಬರ್ತಾ ಇದೆ. ನಿಮಗ್ ಬರೋ ಗಿಫ್ಟ್ ನ ಒಪ್ಕೊಳ್ಳಿ, ಸ್ವಲ್ಪ ಈಗೋ ಕಮ್ಮಿ ಮಾಡ್ಕೊಳ್ಳಿ. ಮಾತು ಒರಟು ಜಾಸ್ತಿ ಅಂತ ಅನ್ಸುತ್ತೆ, ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿ. ಎಸ್, ಸ್ವಲ್ಪ ಆರೋಗ್ಯ ಊಟದ ಕಡೆ ಗಮನ ಕೊಡಿ, ಸರಿಯಾಗಿರೋದನ್ನ ಗಮನ ಕೊಟ್ಟಿ ಊಟ ಮಾಡಿ ಟೈಮ್ ಸರಿಯಾಗಿ. ನೀವ್ ಯಾರಿಗೋ ಏನೋ ಹೇಳ್ಬೇಕು ಅನ್ಕೊಂಡು ಮನ್ಸಲ್ಲೇ ಇಟ್ಕೊಂಬೇಡಿ ನೋಡಿ. ಹಾನೆಸ್ಟಿ ಟ್ರೂತ್ ಮತ್ತೆ ಅದೇ ಬಂತು ನಿಮಗ್, ಬರೀ ಇದೇ ಬರ್ತಾ ಇದೆ ಸ್ಟಾರ್ಟಿಂಗ್ ಇಂದ, ಹಾನೆಸ್ಟಿ ಟ್ರೂತ್ ಅಂತ. ಸೊ ನಿಮ್ ಜೀವನದಲ್ಲಿ ಏನೇ ಹೇಳ್ಬೇಕು ಅನ್ಕೊಂಡಿದ್ರು, ಯಾರಿಗೆ ಹೇಳ್ಬೇಕು ಅನ್ಕೊಂಡಿದ್ರು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿ. ನೀವಿಲ್ಲಿ ಸುಳ್ಳು ಹೇಳ್ಕೊಂಡ್ ಬದುಕ್ತಾ ಇದ್ದೀರಾ ಅಥವಾ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಏನ್ ಎನರ್ಜಿ ಬರ್ತಿದ್ಯೋ ಅದನ್ನ ಹೇಳ್ತಾ ಇದೀನಿ. ನಿಮ್ ಭಾವನೆ ಸರಿಯಾದ ರೀತಿಲಿ ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಅದು ಕೂಡ ಅಪ್ರಾಮಾಣಿಕತೆ ಆಗುತ್ತೆ ಅಲ್ವಾ, ಅದು ಕೂಡ ಅಸತ್ಯನೇ ಆಗುತ್ತೆ ಅಲ್ವಾ. ಹಾಗಾಗಿ ಯೋಚನೆ ಮಾಡಿ ನಿಮ್ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅಂತ. ಡೆಫಿನೆಟ್ ಆಗಿ ನಿಮ್ಗೆ ಲವಿಂಗ್ ರಿಲೇಶನ್ಶಿಪ್ ಬರೋದ್ರಲ್ಲಿ ಇದೆ, ನಿಮ್ ಜೀವನಕ್ಕೆ ತುಂಬಾ ಪ್ರೀತಿ ಕೂಡ ಬರುತ್ತೆ. ಹಾಗಾಗಿ ಯೋಚನೆ ಮಾಡ್ಬೇಡಿ, ನಿಮ್ಮ ಭಾವನೆಯನ್ನ ಡೈನಾಮಿಕ್ ರೀತಿಯಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾರ್ಚ್ ಪೂರ್ತಿ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಬನ್ನಿ ಇವಾಗ ಚಾರೋಸ್ ಏನ್ ಹೇಳುತ್ತೆ ನಿಮ್ಗೆ ನೋಡೋಣ.
ಫ್ರೆಂಡಿಗೆ ಮೇಲೆ ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡಿ ಈ ತಿಂಗಳು ಫ್ರೆಂಡ್ಸ್ಗೆ ಪಾರ್ಟಿಗೆ ಅಂತ. ಸೀರಿಯಸ್ ಆಗಿ ಎರಿಸ್ ಮೇಷರಾಶಿಯವರೇ, ಫ್ರೆಂಡ್ ಸರ್ಕಲ್ ಅಲ್ಲಿ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ. ನಿಮ್ ಫ್ರೆಂಡ್ಸ್ ನನ್ನ ಬೈಕೊಂಡ್ರು ಪರವಾಗಿಲ್ಲ, ನೀವು ಅವ್ರ ಬಗ್ಗೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ. ಆಗ್ಲೇ ಹೇಳ್ದೆ ನಿಮ್ಗೆ ಗಾಸಿಪ್ ಮಾಡೋದು ಜಾಸ್ತಿ ಇರ್ತಾರೆ, ತುಂಬಾ ಬೆರಳ್ ಮಾಡಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡೋರು ಜಾಸ್ತಿ ಇರ್ತಾರೆ, ನಿಮ್ಮ ಭಾವನೆಗೆ ತದ್ವಿರುದ್ಧವಾಗಿ ಮಾತಾಡ್ತಾರೆ. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಮಾರ್ಚು, ಎಲ್ಲದ್ರಿಂದ ಹೊರಗ್ ಬರ್ತೀರಾ. ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಈ ತಿಂಗಳ ಮಂತ್ರ ನಿಮ್ಗೆ. ಸಾರಿ, ನಿಮ್ ಲೈಫ್ ನಿಮ್ ಇಷ್ಟ. ಬಹಳಷ್ಟು ಒಂದ್ ಟೀಮ್ ಕಟ್ಕೊಂಡು, ಒಂದ್ ಕನ್ಸ್ ಕಟ್ಕೊಂಡು, ಒಂದ್ ಏನೋ ಭಾವನೆಗಳ ಜೊತೆ ಒಂದ್ ಗೂಡು ಕಟ್ಕೊಂಡು ಇದ್ದೀರಾ. ನಿಮ್ಮ ಕನ್ಸಿಗೆ ಬಹಳಷ್ಟು ನಿಮ್ ಪ್ಲಾನ್ಗೆ ಅಡಿಪಡಿಸ್ತಾರೆ, ಅಥವಾ ನೀವು ಬೇರೆ ಕಡೆ ಹೋಗ್ಬೇಕು ಅಂದ್ರು ನಿಮ್ ಜೀವನಕ್ಕೆ ಯಶಸ್ಸು ಬರೋದಕ್ಕೆ ಸ್ವಲ್ಪ ತಡೆಗಳು ಬರುತ್ತೆ. ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ ಆಗ್ಲೇ ಹೇಳ್ದಾಗೆ. ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ ಗುರಿ ಏನಿದೆ ಅದ್ರ ಕಡೆ ಗಮನ ಕೊಡಿ, ನಿಮ್ಮ ವರ್ಕ್ ಏನಿದೆ ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಜೀವನದಲ್ಲಿ ಏನು ಮುಖ್ಯ ಏನು ಮುಖ್ಯ ಇಲ್ಲ, ಯಾವ್ದ್ರ ಮೇಲೆ ನಿಮ್ ಫೋಕಸ್ ಮಾಡ್ಬೇಕು, ಯಾವ್ದ್ರ ಮೇಲೆ ನೀವು ಫೋಕಸ್ ಮಾಡಬಾರ್ದು, ಯಾರ್ ನಿಮ್ಗೆ ಇಂಪಾರ್ಟೆಂಟು ಯಾರ್ ನಿಮ್ಗೆ ಇಂಪಾರ್ಟೆಂಟ್ ಇಲ್ಲ ಅದ್ರ ಕಡೆ ಗಮನ ಕೊಡಿ. ಇದನ್ನೆಲ್ಲ ಬಿಟ್ಬಿಟ್ಟು ಮುಂದುವರಿರಿ. ಹಳೇದಾಗೋಯ್ತು, ತುಂಬಾನೇ ಮೂಡ್ ಸ್ವಿಂಗ್ ಅಲ್ಲಿ ಇದ್ದೀರಾ. ತುಂಬಾನೇ ಮಾರ್ಚ್ ಮಂತ್ ತುಂಬಾ ಹೆವಿ ಇರುತ್ತೆ ನಿಮ್ಗೆ, ತುಂಬಾ ಬರ್ಡನ್ ಅನ್ಸುತ್ತೆ. ಕೆಲ್ಸದ ರೀತಿಯಲ್ಲೂ ತುಂಬಾ ಶ್ರಮ ಹಾಕ್ಬೇಕು, ಎಮೋಷನಲಿ ಕೂಡ ತುಂಬಾ ಹರ್ಟ್ ಮಾಡ್ತಾರೆ. ಹಾಗಂತ ಬರೀ ನೆಗೆಟಿವಿಟಿ ಅಂತೇನಿಲ್ಲ, ಪಾಸಿಟಿವ್ ಆಗೂ ಇರುತ್ತೆ. ಇದನ್ನೆಲ್ಲ ಬಿಟ್ಬಿಟ್ ನೀವು ಹೊರಗ್ ಬರ್ತೀರಾ, ಹೊರಗ್ ಬರ್ತೀರಾ. ಮಾರ್ಚ್ 8 ಆದ್ಮೇಲೆ ನೀವು ಸ್ವಲ್ಪ ಈ ಕಡೆಯಿಂದ ಮೂವ್ ಆನ್ ಮಾಡ್ತೀರಾ. ಒಳ್ಳೆ ಜೀವನದಲ್ಲಿ ಹಳೇದೇನಾಯ್ತೋ ಆಯ್ತು, ಇವಾಗ ನಾನು ಇದೆಲ್ಲ ಬಿಟ್ಬಿಟ್ಟು ಹೊಸ ಜೀವನ ಶುರು ಮಾಡ್ತೀನಿ ಅಂತ ಇನ್ ಪಾಸಿಟಿವ್ ವೇಲಿ ಪ್ಲಾನ್ ಮಾಡ್ಕೊಂಡು ಮುಂದುವರಿತೀರಾ. ಅಗೇನ್, ನಿಮ್ ವಿರುದ್ಧ ಯಾರ್ಯಾರು ನಿಮ್ಗೆ ಭಿನ್ನಾಭಿಪ್ರಾಯ ತೋರಿಸ್ತಾರೆ, ಅವ್ರ ಅವಶ್ಯಕತೆ ಎಷ್ಟಿದೆ ಅಂತ ನಿಮ್ಗೆ ಅರ್ಥ ಆಗಿದೆ. ಹಾಗಾಗಿ ಅವ್ರನ್ನೆಲ್ಲ ಹಿಂದೆ ಬಿಟ್ಬಿಟ್ಟು ಇವಾಗ ನಾನಾಯ್ತು, ನನ್ನ ಕನಸಾಯ್ತು, ನನ್ನ ಕೆರಿಯರ್ ಆಯ್ತು, ನನ್ನ ಜೀವನ ಆಯ್ತು ಅಂತ ಒಳ್ಳೆ ರೀತಿಯಲ್ಲಿ ಮುಂದುವರಿತೀರಾ. ಫೈನಾನ್ಷಿಯಲಿ ಪ್ರಾಬ್ಲಮ್ ತುಂಬಾ ಇದೆ, ಎಮೋಷನಲಿ ಪ್ರಾಬ್ಲಮ್ಸ್ ತುಂಬಾ ಇದೆ. ಎಸ್, ಎರಡು ಕೂಡ ರಿಕವರಿ ಆಗತ್ತೆ ಆಫ್ಟರ್ 8 ಆದ್ಮೇಲೆ. ಇಷ್ಟು ಕಾರ್ಡ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಎಸ್, ದುಡ್ಡು ತುಂಬಾ ಸಮಸ್ಯೆ ಆಗಿದೆ, ಕೊಟ್ಟು ಕೊಟ್ಟು ಈಗ ಕೈ ಸುಟ್ಕೊಂಡಿದ್ದೀರಾ. ಇನ್ ಯಾವುದೇ ಕೊಡೋ ಪರಿಸ್ಥಿತಿಲಿ ಇಲ್ಲ ನಾನು, ಹಾಗಾಗಿ ಯಾರ ಹತ್ರ ಬೇಡ್ಲಿಕ್ಕೂ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀರಾ. ನಿಮ್ಗೆ ದುಡ್ಡು ಕೊಟ್ಟವರೆಲ್ಲ ನಿಮ್ಮ ಹತ್ರ ಜಗಳ ಮಾಡ್ತಾ ಇರಬಹುದು, ಅಥವಾ ನೀವು ದುಡ್ಡು ತಗೊಂಡಿರೋರು ನಿಮ್ಮ ಹತ್ರ ಜಗಳ ಮಾಡೋ ಸಾಧ್ಯತೆ ಇದೆ. ತಾಳ್ಮೆಯಿಂದ ಇರಿ, ನಿಮ್ಗೆ ದುಡ್ಡು ಬರುತ್ತೆ, ದುಡ್ಡು ಡೆಫಿನೆಟ್ಲಿ ಬರುತ್ತೆ. ಡೆತ್, ಸ್ವಲ್ಪ ಅನಾರೋಗ್ಯ, ಯಾರ್ದೋ ಸುದ್ದಿ ಬಂದು ಬೇರೆ ಊರಿಗೆ ಹೋಗುವಂತ ಸಾಧ್ಯತೆ ಇದೆ, ಅಥವಾ ನಿಮ್ ಜೀವನದಲ್ಲಿ ಬದಲಾವಣೆ ಬರೋ ಸಾಧ್ಯತೆ ಕೂಡ ಇದೆ. ಇಷ್ಟ ದಿನದ ಕಷ್ಟ ಏನಿತ್ತು ಅದು ನಿಧಾನವಾಗಿ ಆ ಸೈಕಲ್ ಇಂದ ಹೊರಗ್ ಬಂದು ಹೊಸ ವ್ಯಕ್ತಿಯಾಗಿ ನಿಮ್ಮ ಬೆಳವಣಿಗೆ ಮುಂದುವರಿಯುತ್ತೆ. ಅದ್ರ ಜೊತೆಗೆ ಆರೋಗ್ಯ ಸ್ವಲ್ಪ ಕೈ ಕೊಡುತ್ತೆ, ಕೇರ್ಫುಲ್ ಆಗಿ ಇರಿ. ಆಂಗ್ಡ್ ಮ್ಯಾನ್, ಕ್ಯಾನ್ ಯು ಬಿಲೀವ್ ದಿಸ್? ಈಗ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಯಾರ್ದೋ ವಾಯ್ಸ್ ಕೇಳ್ತು, ವಾ ವಾಟ್ ಎ ಕಾಮಿಡಿ ಅಂದಂಗೆ ಕೇಳಿಸ್ತು ನನ್ಗೆ. ಹಾಗಾಗಿ ಇಲ್ಲಿ ಯಾರು ಇಲ್ಲ ರೀಡಿಂಗ್ ಅಲ್ಲಿ, ನಿಮ್ಮ ಎನರ್ಜಿ ಅದು. ಎಸ್, ನಿಮ್ಮ ಜೀವನದಲ್ಲಿ ಈಗ ಹ್ಯಾಂಗ್ಡ್ ಮ್ಯಾನ್ ಆಗಿದ್ದೀರಾ, ಬಹಳಷ್ಟು ತ್ಯಾಗ ಮಾಡಿದ್ದೀರಾ, ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಜೀವನದಲ್ಲಿ. ಅದನ್ನೆಲ್ಲ ಹೋಗ್ಲಿಕ್ ಬಿಡಿ ನೋಡಿ, ಲೆಟ್ ಗೋ. ಮುಂದೆ 8 ಆಫ್ ಕಪ್ಪು ಮತ್ತೆ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಇದ್ರೆ ನೀವೀಗ ನಿರ್ಧಾರ ತಗೊಳ್ತೀರಾ. ಹಳೆ ಜೀವನ ನನ್ನ ಪಾಲಿಗೆ ಮುಗಿದೋಯ್ತು, ಹೊಸ ಜೀವನನ ನಾನು ಶುರು ಮಾಡ್ತೀನಿ, ಇದೆಲ್ಲದ್ರಿಂದ ಹೊರಗ್ ಬರ್ತೀನಿ ಅಂತ. ನಿಮ್ಗೆ ಯಾರೇ ಎಷ್ಟೇ ತೊಂದರೆ ಮಾಡಿದ್ರು, ನಿಮ್ಮ ಆತ್ಮಾಭಿಮಾನನ ನಿಮ್ಮನ್ ಕಟ್ ಹಾಕಿದ್ರು, ನಿಮ್ಮ ಆತ್ಮನ ಕಟ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ನಿಮ್ಮೊಳಗಿನ ಒಬ್ಬ ಸಂತ ಏನಿದ್ದಾನೆ, ಒಬ್ಬ ಜೋಕರ್, ನಗ್ತಾ ಇರುವಂತ ಒಬ್ಬ ಜೋಕರ್ ಏನಿದ್ದಾನೆ, ಅವನ್ನ ಕಟ್ ಹಾಕ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಆ ಜೋಕರ್ ಯಾವಾಗ್ಲೂ ಆಕ್ಟಿವ್ ಆಗೇ ಇದ್ದ. ನಿಮ್ ಕಡೆ ಎಲ್ರು ಬೆರಳ್ ಮಾಡಿ ತೋರಿಸ್ತಾನೆ ಇದ್ರು, ನಿಮ್ ಬಗ್ಗೆ ಜಗಳ ಮಾಡ್ತಾನೆ ಇದ್ರು, ನಿಮ್ ಹತ್ರ ತಗೊಂಡು ನಿಮ್ ಹತ್ರ ತಿಂದಿ ನಿಮ್ಗೇನೆ ಉಲ್ಟಾ ಹೇಳ್ತಾನೆ ಇದ್ರು, ನಿಮ್ ಜೀವನ ಕೊನೆ ಮಾಡೋ ಎಲ್ಲಾ ಪ್ರಯತ್ನಗಳನ್ನು ಎಲ್ಲಾ ಪ್ಲಾನ್ನು ಅವ್ರು ಮಾಡಿದ್ರು. ಆದ್ರೆ ನೀವ್ ಯಾವ ಎನರ್ಜಿಲಿ ಇದ್ರೆ ಅಂದ್ರೆ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಿ. ಓಹೋ, ನಿಂದು ಈ ವ್ಯಕ್ತಿತ್ವ, ನಾವು ನಿಂದು ಈ ಜಾತಿ ಯಾಕೆ ಬಂತು ಅಂತ ನಂಗೆ ಗೊತ್ತಿಲ್ಲ,
ಸಾರಿ ಟು ಯೂಸ್ ದ ವರ್ಡ್ ಐ ಆಮ್ ವೆರಿ ಸಾರಿ ಆ ಪದ ಉಪಯೋಗಿಸಬಾರ್ದು ಯಾಕೆ ಅಂದ್ರೆ ಅದು ಯಾಕೆ ಬಂತು ಅಂತ ನನಗೂ ಗೊತ್ತಿಲ್ಲ ಎಸ್ ಜಾತಿ ವಿಂಗಡಣೆ ಕೂಡ ಮಾಡಿರಬಹುದು ಬೇರೆ ಬೇರೆ ರೀಸನ್ ಗೆ ನಿಮ್ಮ ಹರ್ಟ್ ಮಾಡ್ತಾ ಹೋದ್ರು ಅವರು ನಿಮ್ಮನ್ನ ಮುಗಿಸ್ತಾ ಹೋದ್ರು ಆದ್ರೆ ಏನಾಯ್ತು ಇಲ್ಲಿ ಅಂದ್ರೆ ನೀವು ಅವ್ರನ್ನೆಲ್ಲ ನೋಡಿಕೊಂಡು ನಿನ್ನ ಯೋಗ್ಯತೆ ಇದು ನಿನ್ನ ಏನ್ ಹೇಳ್ತಾರೆ ಹಾರ್ಸ್ ವರ್ಡ್ ಬರ್ತಾ ಇದೆ ಹಾಗಾಗಿ ಕಂಟ್ರೋಲ್ ಮಾಡ್ತಾ ಇದೀನಿ ನಿನ್ನ ವ್ಯಕ್ತಿತ್ವ ಇದು ನಿನ್ನ ನಿಜ ರೂಪ ಇದು ನಿನ್ನ ಬಣ್ಣ ಇದು ಇದನ್ನೆಲ್ಲ ನಾನು ನೋಡಿ ಮಾಡು ಮಾಡು ಅಂತ ನೀವು ಒಳಗೆ ಅಬ್ಸರ್ವ್ ಮಾಡ್ಕೊಂಡು ನಗ್ತಾ ಇದ್ರಿ ಅಲ್ಲಿ ಅವರು ಕೀಳಾಗಿ ಹೋಗ್ತಿದ್ರು ನಿಮ್ಮ ಜ್ಞಾನ ಬೆಳೀತಾ ಹೋಯ್ತು ಅವ್ರು ನಿಮ್ಮನ್ನ ಕಟ್ ಹಾಕೋ ಎನರ್ಜಿಗೆ ಇದು ಬ್ಲಾಕ್ ಮ್ಯಾಜಿಕ್ ಸ್ಟಕ್ ಎನರ್ಜಿ ಕೂಡ ಹೇಳುತ್ತೆ ಎಸ್ ನಿಮ್ ಜೀವನದಲ್ಲಿ ಏನೇ ಮಾಡಿದ್ರು ಅದರಿಂದ ಅವರು ನಿಮ್ಮಿಂದ ಏನು ಪಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಬರೀ ಅವರು ನಿಮ್ಮನ್ನ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡಬಹುದು ಎಮೋಷನಲಿ ಬ್ಲಾಕೇಜ್ ಮಾಡಿ ಒಂಚೂರು ಅಳು ತರಿಸಿ ದುಃಖದಲ್ಲಿ ಕಷ್ಟದಲ್ಲಿ ನಿಮ್ಮನ್ನ ತಳ್ಬೋದಿತ್ತೆ ಹೊರತು ನಿಮ್ಮ ವ್ಯಕ್ತಿತ್ವನ ಬದಲಿಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯನೇ ಆಗ್ಲಿಲ್ಲ ಅವ್ರು ನಿಮ್ಮನ್ನ ಹೇಗೆ ಪ್ರಯತ್ನ ಪಟ್ರೋ ಅದಕ್ಕೆ ವಿರುದ್ಧವಾಗಿ ನೀವು ಬೌನ್ಸ್ ಅಪ್ ಅಂತಾರಲ್ಲ ಒಂದ್ಸತಿ ಅವ್ರು ಅಮ್ಕುದ್ರೆ ಅದಕ್ಕೆ ಡಬ್ಬಲ್ ಮೇಲೆ ಬರೋ ರೀತಿಲಿ ನೀವು ಬಂದಿದ್ದೀರಾ ಸೊ ಇದರಿಂದ ಮೂವ್ ಆನ್ ಮಾಡ್ತಿದ್ದೀರಾ ತುಂಬಾ ನಿಮ್ಮ ಕನಸು ಏನಿದೆ ನಿಮ್ಮ ಕನಸಿನ ವ್ಯಕ್ತಿ ಏನೇನಿದ್ದಾರೆ ನಿಮ್ಮ ಕನಸಿನ ಓದು ಏನಿದೆ ನಿಮ್ಮ ಕನಸಿನ ವ್ಯಕ್ತಿತ್ವದ ಒಂದು ಪರಿಚಯ ಏನಿದೆ ಎಲ್ರಿಗೂ ಅದನ್ನ ತೋರಿಸ್ಕೊಡಿ ಯಾಕೆಂದ್ರೆ ನೀವು ಮುಖವಾಡ ಹಾಕೊಂಡ್ಬಿಟ್ಟಿದ್ದೀರಾ ಜನಗಳು ತುಂಬಾ ಇದ್ ಮಾಡಿದಾಗ ನೀವೇನ್ ಮಾಡ್ತೀರಾ ಯಾರ ಸವಸನು ಬೇಡ ನಾನು ಹಿಂಗೆ ಇದ್ಬಿಡ್ತೀನಿ ಅಂತ ಓಪನ್ ಅಪ್ಪೇ ಆಗಲ್ಲ ಅದು ಅವರ ತಪ್ಪು ಅವರಿಗೆ ನೀವು ಓಪನ್ ಅಪ್ ಆಗ್ಬೇಡಿ ನಿಮ್ಮನ್ನ ನಿಜವಾಗ್ಲು ಪ್ರೀತಿಸೋರು ಇದಾರೆ ಅಲ್ವಾ ನಿಮ್ಮ ಪ್ರೀತಿಗೋಸ್ಕರ ಕಾಯೋರು ಇದಾರೆ ಅಲ್ವಾ ನಿಮ್ ಪ್ರೀತಿಗೋಸ್ಕರ ಹಂಬಲ್ಸೋರು ಇದಾರೆ ಅಲ್ವಾ ನಿಮ್ಮನ್ನ ಗೌರವಿಸೋರು ಇದಾರೆ ಅಲ್ವಾ ಅವ್ರ ಹತ್ರನೂ ನೀವು ಮುಖವಾಡ ಹಾಕೊಂಡು ನಿಮ್ ಭಾವನೆ ವ್ಯಕ್ತಪಡಿಸ್ತೀರಾ ಇರೋದು ತಪ್ಪಲ್ವಾ ಸೊ ಥಿಂಕ್ ಆಫ್ ಇಟ್ ಅದು ನಿಮ್ಮ ಜೀವನ ಅದು ನಿಮ್ಮ ವ್ಯಕ್ತಿತ್ವ ಅದು ನಿಮ್ಮ ಸಮಸ್ಯೆ ನೀವೇ ಯೋಚನೆ ಮಾಡಿ ಅದರಿಂದ ಹೇಗೆ ಬರ್ತೀರಾ ಅಂತ ಎಸ್ ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಿದೆ ನಿಮ್ ಕನಸಿನ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ ಲವ್ ಪ್ರಪೋಸಲ್ ಮದ್ವೆ ಪ್ರಪೋಸಲ್ ಜಾಬ್ ಪ್ರಪೋಸಲ್ ಎಲ್ಲಾ ಬರ್ತಾ ಇದೆ ಪಾರ್ಟ್ನರ್ಶಿಪ್ ಕೂಡ ನಿಮ್ ಜೀವನಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ ಅದು ನಿಮಗೆ ಬಿಟ್ಟ ಆಯ್ಕೆ ನೀವು ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಎಸ್ ಯಾರಾದ್ರೂ ಜಾಬಿಗೋಸ್ಕರ ಕಾಯ್ತಾ ಇದ್ರೆ ಡೆಫಿನೆಟ್ಲಿ ಜಾಬ್ ಸಿಗುತ್ತೆ ಯೋಚನೆ ಮಾಡಬೇಡಿ ಜಾಬ್ ಡೆಫಿನೆಟ್ ಆಗಿ ಸಿಗುತ್ತೆ ಮತ್ತೆ ಸೋಲ್ಮೇಟ್ ಎನರ್ಜಿ ಕೂಡ ಇದೆ ಎಸ್ ನಿಮ್ ಸೋಲ್ಮೇಟ್ ಪ್ರೀತಿ ನಿಮ್ಗೆ ಸಿಗೋದ್ರಲ್ಲಿ ಇದೆ ಯಾರಾದ್ರೂ ಟೀಚಿಂಗ್ ಅಥವಾ ಯಾವ್ದಾದ್ರು ಟ್ರೆಡಿಷನಲ್ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಕೆರಿಯರ್ ಅಲ್ಲಿ ಇದ್ರೆ ಅಥವಾ ಗೌರ್ಮೆಂಟ್ ಜಾಬ್ ಅವರು ಸಿಗುತ್ತೆ ಟೀಚರ್ ಆಗಿ ಏನಾದ್ರು ಗೌರ್ಮೆಂಟ್ ಇಂದ ಅಪ್ಲಿಕೇಶನ್ ಟ್ರೈ ಮಾಡಂಗಿದ್ರೆ ಮಾಡಿ ಸಿಗುತ್ತೆ ಅಂತಾನೆ ಇಲ್ಲಿ ಬಂದಿದೆ ಎಸ್ ಸ್ವಲ್ಪ ಮೂವ್ ಆನ್ ಮಾಡಿ ಮುಂದುವರ್ಸಿದ್ರೆ ಸಿಗುತ್ತೆ ಅಂತ ಬರ್ತಾ ಇದೆ ಇಲ್ಲಿ ಎಸ್ ನಿಮ್ ಜೀವನಕ್ಕೆ ಪಾಸಿಟಿವಿಟಿ ಬರ್ತಾ ಇದೆ ನಿಮ್ಮ ಸೋಲ್ಮೇಟ್ ಜೊತೆ ನಿಮ್ಮ ಕನಸಿನ ಹುಡುಗ ಹುಡುಗಿ ಜೊತೆನೆ ಮದ್ವೆ ಆಗ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಇಲ್ಲಿ ಇದು ಕೂಡ ಮದ್ವೆ ಕಾರ್ಡು ಇದು ಕೂಡ ಮದ್ವೆ ಕಾರ್ಡು ಕೆಲವರು ಕೋರ್ಟಿಗೆ ಹೋಗಿ ಕೋರ್ಟಿನ ಮುಖಾಂತರ ಮದ್ವೆ ಹಾಕ್ತೀರಾ ಅಂತ ಕೂಡ ಇಲ್ಲಿ ಬರ್ತಾ ಇದೆ ಲವ್ ಮ್ಯಾರೇಜ್ ಕೋರ್ಟ್ ವರ್ಗೂ ಹೋಗಿ ಮದ್ವೆ ಆಗುವಂತ ಸಾಧ್ಯತೆ ಕೂಡ ಇದೆ ಆ ಎನರ್ಜಿ ಕೂಡ ಬರ್ತಾ ಇದೆ ನಿಮ್ ಜೀವನ ನಿಮ್ ಇಷ್ಟ ಹೇಗಾದ್ರೂ ಮದ್ವೆ ಆಗಿ ಚೆನ್ನಾಗಿರಿ ದೂರ ಆಗ್ಬೇಡಿ ಎಸ್ ಎರಡೆರಡು ಅವಕಾಶ ಬರ್ತಾ ಇದೆ ಎರಡೆರಡು ಅವಕಾಶ ಬರ್ತಾ ಇದೆ ನಿಮ್ ಜೀವನಕ್ಕೆ ಮಾರ್ಚ್ ಅಲ್ಲಿ ತುಂಬಾ ಪ್ರೀತಿ ಬರ್ತಾ ಇದೆ ಪ್ರೀತಿ ಜೊತೆಗೆ ಹೊಸ ಪ್ರೀತಿನೂ ಬರ್ತಾ ಇದೆ ಹಳೆ ಪ್ರೀತಿನೂ ಬರ್ತಾ ಇದೆ ಇಬ್ರಲ್ಲಿ ಯಾರನ್ನೂ ಒಪ್ಕೊಂತೀರಾ ನಿಮಗ್ ಬಿಟ್ಟಿದ್ದು ಎಸ್ ಜಡ್ಜ್ಮೆಂಟ್ ರೀಬರ್ತ್ ಎಸ್ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇಲ್ಲಿ ಇಣುಕ್ತಾ ಇದೆ ಹಾಗಾಗಿ ಆರೋಗ್ಯ ಕೂಡ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೆ ಸರಿ ಹೋಗ್ಬಿಡುತ್ತೆ ಇದು ಏನ್ ಗೊತ್ತಾ ಸರೆಂಡರ್ ಆಗ್ಬಿಡಿ ದೇವ್ರಿಗೆ ಅಂತ ಸರೆಂಡರ್ ಅಂದ್ರೆ ನಿಮ್ ಕೈಲಿ ಯಾವ್ದೋ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ತುಂಬಾ ನೊಂದು ಹೋಗಿದ್ದೀರಾ ನನ್ಗೆ ಅಳು ಬರ್ತಿದ್ದೆ ರೀಡಿಂಗ್ ಮಾಡ್ತಾ ಇದ್ರೆ ತುಂಬಾ ನೊಂದು ಹೋಗ್ಬಿಟ್ಟಿದ್ದೀರಾ ಆಯ್ತು ಅದನ್ನೆಲ್ಲ ನಿಮ್ ಕೈಲಿ ಆಗ್ತಿಲ್ವಾ ಹ್ಯಾಂಡಲ್ ಮಾಡ್ಬಿಡಿ ಯೂನಿವರ್ಸಿಗೆ ಸ್ಟಾರ್ಟಿಂಗ್ ಅಲ್ಲೇ ಬಂತು ಯಾವ್ದೋ ಒಂದು ಫೀಮೇಲ್ ಎನರ್ಜಿ ಏಂಜಲ್ಸ್ ಎನರ್ಜಿ ಡಿವೈನ್ ಎನರ್ಜಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತಾ ಇದೆ ಮಾಡುತ್ತೆ ಮುಂದೆ ಕೂಡ ನಿಮ್ ಕನ್ಸು ಏನಿದೆ ಅದ್ರ ಕಡೆ ಗಮನ ಕೊಡಿ ಅದನ್ನ ಮುಂದುವರ್ಸಿ ಸ್ಪಿರಿಚುಯಲಿ ಕೂಡ ಹೀಲ್ ಆಗ್ತೀರಾ ಅಗೇನ್ 88 ಎನರ್ಜಿ ಕಾಣಿಸ್ತಿದೆ 88 ಎನರ್ಜಿ ಅಂದ್ರೆ ದುಡ್ಡು ಕೂಡ ಬರುತ್ತೆ ನಿಮ್ ಭರವಸೆನ ಬಿಡ್ಬೇಡಿ ನಿಮ್ ಜೀವನದಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ಬಹಳಷ್ಟು ಮಾಹಿತಿನ ಕಲೆ ಹಾಕಿದ್ದೀರಾ ಕೆಲಸದ ಬಗ್ಗೆ ಆಗ್ಲಿ ದುಡ್ಡಿನ ಬಗ್ಗೆ ಆಗ್ಲಿ ಹೊಸದಾಗಿ ಶುರು ಮಾಡ್ಬೇಕು ಅಂತ ನಿಮ್ ಕೈಲಿರೋದನ್ನ ಬಿಟ್ಕೊಳ್ಲಿಕ್ ತಯಾರಿಲ್ಲ ಏನೇನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಿರೋ ಏನೇನ್ ಮಾಹಿತಿ ಇದೆಯೋ ಅದನ್ನ ಇಟ್ಕೊಂಡು ಮುಂದುವರಿಸಿ ನಿಮ್ ಜೀವನದಲ್ಲಿ ಬಹಳಷ್ಟು ಹಣ ಬರುತ್ತೆ ಡೆಫಿನೆಟ್ ಆಗಿ ಬರುತ್ತೆ ನೀವೇನ್ ಪ್ಲಾನ್ ಮಾಡಿದೀರಾ ಅದ್ರ ಕಡೆ
ಮುಂದುವರಿಸಿ ಕೆಲವ್ರಿಗೆ ಎಕ್ಸ್ ಅಂದ್ರೆ ಹಿಂದೆ ಬಿಟ್ಟೋಗಿದ್ದವರು ಕೂಡ ವಾಪಸ್ ಬರೋ ಎನರ್ಜಿ ಕೂಡ ಇದೆ. ಇದು ಜನರಲ್ ರೀಡಿಂಗ್ ಎಲ್ಲಾನು ಹೊಂದುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ ಜೀವನ ನೀವೇ ನಿರ್ಧರಿಸಿ ಅಂತ ಹೇಳ್ತಾ ಇದಾರೆ. ಎಸ್, ನಿಮ್ ಜೀವನಕ್ಕೆ ಪಾಸಿಟಿವಿಟಿ. ಮಾರ್ಚ್ ಸ್ಟಾರ್ಟಿಂಗ್ ತುಂಬಾ ಡಿಫಿಕಲ್ಟಿ ಇರುತ್ತೆ, ಹೋಗ್ತಾ ಹೋಗ್ತಾ ಮಾರ್ಚ್ ಮುಗಿತಾ ಮುಗಿತಾ ಆಫ್ಟರ್ 10-15 ಡೇಸ್ ಆದ್ಮೇಲೆ 17 ಡೇಸ್ ಆದ್ಮೇಲೆ ನಿಮ್ ಜೀವನಕ್ಕೆ ಪಾಸಿಟಿವ್ ಬರುತ್ತೆ. ಸ್ಟಾರ್ಟಿಂಗ್ 15 ಡೇಸ್ ತುಂಬಾ ಟಫ್ ಆಗಿರುತ್ತೆ, ಆಫ್ಟರ್ 15 ಡೇಸ್ ಸ್ವಲ್ಪ ರಿಲೀಫ್ ಆಗಿರುತ್ತೆ ಅಂತ ಕೂಡ ಎನರ್ಜಿ ಬರ್ತಾ ಇದೆ. ಇಲ್ಲಿ ಎಸ್, ನಿಮ್ ಜೀವನಕ್ಕೆ ಹೀಲಿಂಗ್ ಅವಶ್ಯಕತೆ ಇದೆ. ನೀವು ಹೀಲಿಂಗ್ ಮಾಡ್ತಾ ಇಲ್ಲ, ನಿಮ್ ಪವರ್ ಏನು ಅಂತ ನೀವು ತಿಳ್ಕೊಳ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಮಾಸ್ಟರ್ ಕಾರ್ಡ್ ರಿವರ್ಸ್ ಬರ್ತಾ ಇದೆ. ಸ್ವಲ್ಪ ಧ್ಯಾನ ಮಾಡಿ, ನಿಮ್ಗೆ ಹೀಲಿಂಗ್ ಅವಶ್ಯಕತೆ ಇದೆ. ಆ ಹೀಲಿಂಗ್ ತಗೊಳ್ತಾ ಇಲ್ಲ, ಮತ್ತೆ ಮತ್ತೆ ಒಂದೇ ತಪ್ಪು ಮಾಡ್ತಾ ಇದ್ದೀರಾ ನೀವು. ಆ ತಪ್ಪು ಮಾಡಬೇಡಿ, ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಪರಿಸ್ಥಿತಿನ, ಅಥವಾ ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳಲ್ಲ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಮನ್ಸನ್ನ ಸ್ವಲ್ಪ ಶಾಂತವಾಗಿರಿ. ಮೈಂಡ್ ತಲೆ ಕೆಡ್ಸೋರು ತುಂಬಾ ಜನ ಇರ್ತಾರೆ, ಹಾಗಾಗಿ ಎರಡೂನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಇದ್ಬಿಡಿ, ತಾಳ್ಮೆ ಅಂದ್ರೆ ತಾಳ್ಮೆ, ಫುಲ್ ತಾಳ್ಮೆಲಿ ಇದ್ಬಿಡಿ. ಸ್ವಲ್ಪ ಕಾಂಪ್ರಮೈಸ್ ಕೂಡ ಆಗಿ, ಎಸ್ 10 ಆಫ್ ಪೆಂಟಕಲ್ಸ್ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಕಾಂಪ್ರಮೈಸ್ ಆಗಿ ಅದರಿಂದ ಒಳ್ಳೇದಾಗತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೆ ಕಾಂಪ್ರಮೈಸ್ ಆಗತ್ತೆ, ದುಡ್ಡು ಕೂಡ ಬರುತ್ತೆ, ಫ್ಯಾಮಿಲಿ ಕಡೆಯಿಂದ ಕೂಡ ಬರುತ್ತೆ. ಎಸ್, ನಿಮ್ ಜೀವನಕ್ಕೆ ಜಡ್ಜ್ಮೆಂಟ್ 2 ಸತಿ ಬಂತು. ಎಸ್, ಡೆಫಿನೆಟ್ಲಿ ಜಡ್ಜ್ಮೆಂಟ್ ಬರುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ, ಹಿಂದೆ ಏನಾಯ್ತು ಅದನ್ನೆಲ್ಲ ಹೋಗಕ್ಕೆ ಬಿಟ್ಬಿಡಿ, ಬದಲಾವಣೆ ಬರುತ್ತೆ. ಎಸ್, ಚೇಂಜ್ ನಿಮ್ ಜೀವನಕ್ಕೆ ಬರುತ್ತೆ, ನಿಮ್ಮ ಸೋಲ್ಮೇಟ್ ಜೊತೆ ಕೆಲವರಿಗೆ ಕಂಪ್ಲೀಷನ್ ಸಿಗುತ್ತೆ. ಸ್ವಲ್ಪ ಕಾಲ ಎಳಿಯೋರ್ ಬಗ್ಗೆ ಗಮನ ಹರಿಸಿ, ನಿಮ್ ಜೀವನದಲ್ಲಿ ಅವ್ರು ಬೇಕಾ ಬೇಡವಾ ಅಂತ. ಸಾರಿ, ಹೊರಗ್ ಸ್ವಲ್ಪ ನಾಯ್ಸ್ ಇದೆ, ಕೆಲವು ಸತಿ ನಮ್ಮ ಮನೆಯಲ್ಲೂ ಕೂಡ ನಾಯ್ಸ್ ಆಗುತ್ತೆ, ಹಾಗಾಗಿ ಆ ಶಬ್ದ ಆರಿಸ್ಲಿಕ್ಕೆ ಈಗ ಕಷ್ಟ ಆಗುತ್ತೆ. ನೋಡಿ, ಕಾರ್ಡ್ ಎತ್ತಿಡ್ತಾ ಇದ್ರೆ ಮತ್ತೆ ಬಿತ್ತು. ಎಸ್, ನಿದ್ರಾಹೀನತೆ ಯಾಕೆ ಬರ್ತಾ ಇದೆ, ಯೋಚನೆ ಮಾಡಿದೀರಾ? ಎಸ್, ಸಾಕಷ್ಟು ನಿದ್ದೆ ಮಾಡಿ, ಮಕ್ಕಳು ನಿದ್ದೆ ಮಾಡ್ತಿದ್ರಲ್ಲ ಮಗು ತರ, ಆ ತರ ಆಗಿ ಬಿಡು, ಮಗುವಾಗಿ ಬಿಡು, ನೀ ದೊಡ್ಡವನಾದಂತೆ ಹಾಗೆ ನೀವು ಮಗುವಿನ ಎನರ್ಜಿಗೆ ಹೋಗ್ಬಿಡಿ. ನೀವು ಚಿಂತೆ ಮಾಡೋದು ಏನು ಬೇಕಾಗಿಲ್ಲ, ತುಂಬಾ ಚಿಂತೆ ಮಾಡ್ತಿದ್ದೀರಾ, ತುಂಬಾ ಕಂಟ್ರೋಲ್ಗೆ ಯೋಚನೆ ಮಾಡ್ತಿದ್ದೀರಾ ಲೈಫ್ ನ ಕಂಟ್ರೋಲ್ ತಗೊಂಡ್ಲಿಕ್ಕೆ. ಎಸ್, ಕಂಟ್ರೋಲ್ ತಗೊಂಡಿದ್ದೀರಾ, ಸಿಗುತ್ತೆ, ನಿಮ್ ಲೈಫ್ ನಿಮ್ ಕಂಟ್ರೋಲ್ಗೆ ಬರುತ್ತೆ. ಅಡ್ವೆಂಚರ್ ಆಗಿ ಮುಂದುವರಿಯಿರಿ, ದುಡ್ಡಿನ ವಿಚಾರವಾಗಿ ಏನು ಯೋಚನೆ ಮಾಡಬೇಡಿ. ಅಡ್ವೆಂಚರಸ್ ಆಗಿ ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ ಅಂತ ಹೋಗಿ. ಎಸ್, ಆಗ್ಲೇ ಹೇಳ್ದೆ, 3-3 ಎನರ್ಜಿ ಅಂತ ಫ್ರೆಂಡ್ಗೆ ಏನು ಕೊಡ್ಬೇಡಿ, ಫ್ರೆಂಡ್ ಹತ್ರ ಸ್ವಲ್ಪ ಅವಾಯ್ಡ್ ಅಲ್ಲೇ ಇರಿ, ಯಾಕೆ ಅಂದ್ರೆ ಅವ್ರಿಂದ ನಿಮ್ಗೆ ತುಂಬಾ ನೋವಾಗೋ ಅಂತ ಸಾಧ್ಯತೆ ತುಂಬಾ ಇದೆ, ಐಸೋಲೇಷನ್ ಮುಡ್ಗೋಗ್ತೀರಾ. ಅದ್ರ ಜೊತೆಗೆ ನಿಮ್ ಜೀವನದ ಕ್ರಿಯೇಟರ್ ನೀವಾಗಿರಿ, ಯಾರಿಗೂ ನಿಮ್ ಜೀವನನ ಒಪ್ಪಿಸ್ಬೇಡಿ. ನಿಮ್ ಜೀವನನ ನಿಮ್ ಕಂಟ್ರೋಲ್ ತಗೊಂಡು ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ, ನಿಮ್ ಜೀವನ ಮಾರ್ಚ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಎಸ್, ಇದು ಮಾರ್ಚ್ ರೀಡಿಂಗು, ಆದ್ರೆ ಇದು ನನ್ಗೆ ಇಯರ್ ರೀಡಿಂಗ್ ತರ ಹೋಗ್ಬಿಡುತ್ತೆ. ಆಗ್ಲೇ ಹೇಳ್ದಾಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ, ಸರಿಯಾಗಿ ನಿಮ್ ಭಾವನೆನ ವ್ಯಕ್ತಪಡಿಸಿ, ನಿಮ್ಗೇನ್ ಅನ್ಸುತ್ತೋ ಅದನ್ನ ಹೇಳಿ. ದೇರ್ ಇಸ್ ಸಮಥಿಂಗ್ ಬೆಟರ್, ಸಮಥಿಂಗ್ ಬೆಟರ್ ನಿಮ್ ಜೀವನಕ್ಕೆ ಬರೋದ್ರಲ್ಲಿ ಇದೆ, ಸಕ್ಸಸ್ ಕೂಡ ನಿಮ್ ಲೈಫಿಗೆ ಬರುತ್ತೆ. ಹಾಗಾಗಿ ಸಾಧ್ಯ ಆದ್ರೆ ಕೆಲವ್ರನ್ನ ಕ್ಷಮಿಸಿ, ಇನ್ನೊಂದು ವರ್ಷದೊಳಗೆ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಯುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್, ದಿಸ್ ಇಸ್ ಯುವರ್ ಮಾರ್ಚ್ ರೀಡಿಂಗ್. ಇದು ನಿಮ್ಮ ಮಾರ್ಚಿನ ರೀಡಿಂಗು ಮೇಷರಾಶಿಯವ್ರಿಗೆ. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ.